ಇವತ್ತು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಬಿಟ್ಟು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ತೂಶಿ ಡಿಸೈನ್ ಮಹಾರಾಷ್ಟ್ರಿಯನ್ ಡಿಸೈನ್ ಇದು ತೂಶಿ ಡಿಸೈನ್ ಅಂತ ನೀವು ನೋಡಿರ್ತೀರಾ ಇನ್ನು ಹೆಂಗೆ ಮಾಡೋಂತ ನೋಡೋಣ ಅದಕ್ಕೆ ನಾನು ಈ ಕಲರಿಂದು ಎರಡು ಥರ ಒಂದೇ ಥರ ಎರಡು ಜಡೆಗಳನ್ನು ತೊಗೊಂಡಿದ್ದೀನಿ ನೋಡಿ ಹೀಗೆ ಇನ್ನು ಹೇಗೆ ಮಾಡೋದೀಗ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಬೀಡ್ಸನ್ನು ಯೂಸ್ ಮಾಡಿ ತೂಶಿಗೆ ಬೇಕಾದಂಥ ಡಿಸೈನ್ನ ಮಾಡ್ಕೊಳ್ಳೋಣ ಇದನ್ನು ಹೇಗೆ ಮಾಡಂದರೆ ನೋಡಿ ನಾನು ಸೂಜಿ ದಾರ ಎರಡೆಳೆ ದಾರ ತೊಗೊಂಡಿದ್ದೀನಿ ಗೋಲ್ಡ್ ಕಲರಿಂದು ಇದ್ರ ಒಳಗಡೆ ಹಾಕಬೇಕು ಇದನ್ನು ಸುರ್ಕೊಂಡು ಹೋಗಬೇಕು ಒಂದು ಡಿಸೈನ್ ಥರ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಈಗ ಈ ಥರ ಬೀಡ್ಸ್ ಇದೆಯಲ್ಲ ಫಸ್ಟಿಗೆ ನಾಲ್ಕು ಬೀಡ್ಸ್ ತೊಗೊಳ್ಳಿ ನಾಲ್ಕು ಬೀಡ್ಸ್ ತೊಗೊಳ್ಳೋಣ ಇದನ್ನು ಸೂಜಿ ಒಳಗೆ ಹಾಕಿ ಇದನ್ನು ಒಂದ್ಸಲ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಹೇಗೆ ಮಾಡೋದಂತ ಆಮೇಲೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಹೀಗೆ ನಾಲ್ಕನ್ನು ಈ ಥರ ಸುರ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಇಟ್ಕೊಳ್ಳಿ ದಾರನ ಈಗ ಈಗ ನೋಡಿ ಪೂರ್ತಿ ವಾಪಸ್ ಹೋಗಬೇಕು ಹೀಗೆ ದಾರಕ್ಕೆ ಸುತ್ತಕೊಂಡು ನಾಲ್ಕು ಸೂಜಿಯ ಒಳಗೆ ತೊಗೊಳ್ಳಿ ಹೀಗೆ ನಾಲ್ಕು ಬೀಡ್ಸ್ ಒಳಗೆ ಸೂಜಿನ ತೊಗೊಳ್ಳಿ ಹೀಗೆ ನೋಡಿ ಹೀಗೆ ಹೀಗೆ ಈಗ ಎಳೀರಿ ಇದನ್ನ ಗಟ್ಟಿಗೆಳೆದ್ರೆ ಅದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಗಟ್ಟಿಗೆಳೆದ್ರೆ ನೋಡಿ ಈಗ ಇದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈಗ ಫಸ್ಟ್ ಡಿಸೈನ್ ರೆಡಿ ಆಯಿತು ಈಗ ಇದನ್ನು ಸೆಕ್ಯೂರ್ ಮಾಡಲಿಕ್ಕೆ ಎಲ್ಲ ದಾರದೊಳಗೂ ಸೂಜಿಯನ್ನು ಹೋಗಿಸ್ಕೊಂಬನ್ನಿ ಒನ್ ಎಲ್ಲ ಬೀಡ್ಸ್ ಒಳಗೂ ಸೂಜಿಯನ್ನು ಹೋಗಿಸ್ಕೊಂಬನ್ನಿ ಒಂದು ಆಗಿ ಹೋಗಿಸಿ ಹೀಗೆ ಇದರೊಳಗೊಂದು ಒಟ್ಟಿಗೆ ಹಾಕಬಾರ್ದು ಒಟ್ಟೊಟ್ಟಿಗೆ ಹಾಕಬಾರ್ದು ಒಂದೊಂದಾಗಿ ಹಾಕಬೇಕು ನೋಡಿ ಹೀಗೆ ಹೀಗೆ ಒಂದು ಸುತ್ತ ಬರೋಣ ನಾಲ್ಕಕ್ಕೂ ಹಾಕ್ಬಿಟ್ಟು ಅವಾಗ ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಎಲ್ಲ ಬೀಡ್ಸ್ ಒಳಗೂ ಸಹ ದಾರ ಹೋಗಿ ಸೂಜಿ ಹೋಗಿ ಬಂದಿದೆ ಈಗ ಒಂದನ್ನು ರೆಫರೆನ್ಸ್ ಮೇಲ್ಗಡೆ ಇಟ್ಕೊಳ ಹೀಗೆ ಇದನ್ನು ಹೀಗೆ ಇಟ್ಕೊಂಡಿದ್ದೀವಿ ಇಲ್ಲಿ ಈ ಸೂಜಿಯ ಈ ಬೀಡ್ಸಿನ ಈ ತುದಿಯಿಂದ ದಾರ ಮತ್ತು ಸೂಜಿ ಇದೆ ಈಗ ಮೂರು ಬೀಡ್ಸನ್ನು ಹಾಕಬೇಕು ಅವಾಗ ನಾಲ್ಕು ಹಾಕಿದ್ವಿ ಫಸ್ಟಿಗೆ ಈಗ ಮೂರು ಅದೇ ಇದೇ ಥರ ಸ್ಕ್ವೇರು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೂರು ಸೂಜಿಯನ್ನು ನೋಡಿ ಹೀಗೆ ಸುರುಕೊಳ್ಳಿ ಈ ಥರ ಲೈನಿಗೆ ಬರುತ್ತೆ ಈಗ ಇದನ್ನು ಈ ಬೀಡ್ಸಿನ ಯಾವ ಬೀಡ್ಸಿಂದ ಹೊರಗಡೆ ಬಂದಿತ್ತು ಅದು ಆ ಬೀಡ್ಸಿನ ಒಳಗಡೆ ಹೋಗಿ ತೊಗೋಬೇಕಿದು ಹೀಗೆ ನೋಡಿ ಮತ್ತೆ ಇದು ಸ್ಕ್ವೇರ್ ಥರ ಆಗುತ್ತೆ ಇನ್ನೊಂದ್ಸಲ ಮತ್ತೆ ತೋರಿಸ್ತೀನಿ ಸೊ ಇವಾಗ ಇದು ರೆಫ್ರೆನ್ಸ್ ಮೇಲ್ಗಡೆದು ಬರುತ್ತೆ ಈಗ ಮತ್ತೆ ಇವಾಗ ಎಲ್ಲ ಬೀಡ್ಸಿನ ಒಳಗೂ ಒಂದೊಂದು ಸಲ ಸೂಜಿಯನ್ನು ಹೋಗಿಸಿ ತೆಕ್ಕೊಳ್ಳಿ
ಮಾಡಿ ಹೀಗೆ ಅವಾಗ ಗಟ್ಟಿಯಾಗಿ ಶೇಪಲ್ಲಿ ಕುತ್ಕೊಳ್ಳುತ್ತೆ ಮಣಿಗಳು. ಈಗ ಇದನ್ನು ರೆಫ್ರೆನ್ಸ್ ಇದರದಿಂದ ಇದು ಈಗ ರೆಫ್ರೆನ್ಸು ಇದಕ್ಕೆ. ಈಗ ಇದಕ್ಕೆ ಮತ್ತೆ ಮೂರು ಮಣಿಗಳನ್ನು ಸುರ್ಕೊಳ್ಳೋಣ. ಮೂರು ಮಣಿಗಳು ಹೀಗೆ ಬಂದಿದೆ, ಒಂದು ಲೈನಲ್ಲಿ ಬಂತು ನೋಡಿ. ನಾಲ್ಕು ಇದು ನಾಲ್ಕು ಮಣಿಗಳು ಒಂದು ಲೈನಿಗೆ ಬಂದಿದೆ ನೋಡಿ. ಈಗ ಇದ್ರ ಪಕ್ಕದ ಬೀಡ್ಸಿನ ಒಳ ಈ ಕಡೆಯಿಂದ ತೊಗೋಬಾರ್ದು, ಈ ಕಡೆಯಿಂದ ತೊಗೊಂಡ್ರೆ ಡಿಸೈನ್ ಬರಲ್ಲ. ಹೀಗೆ ಇದ್ರ ಒಳಗಡೆಯಿಂದ ಈ ಕಡೆಯಿಂದ ಹೀಗೆ ತೊಗೊಂಡಾಗ ಇವಾಗ ಮತ್ತೆ ಇದು ಸ್ಕ್ವೇರ್ ಶೇಪಿಗೆ ಬಂದು ಕುತ್ಕೊಳ್ಳುತ್ತೆ. ಇವಾಗ ಮತ್ತೆ ಸೇಮ್ ಪ್ರತಿ ಒಂದು ಬೀಡ್ಸ್ ಸುತ್ತಲೂ ಒಳಗೊಂದು ಒಂದ್ಸಲ ಸೂಜಿಯಿಂದ ಸುತ್ತ ಹಾಕೊಂಡು ಬರಬೇಕು. ಒಟ್ಟಿಗೆ ಎರಡು ಮೂರು ಸಲ ಹಾಕಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ. ಎರಡು ಮೂರು ಬೀಡ್ಸ್ ಒಳಗೆ ಸೂಜಿಯನ್ನು ಸುತ್ತಿದ್ರೆ ಈಗ ನಮಗೆ ಬೇಕಾಗಿದ್ದು ಸ್ಕ್ವಯರ್ ಶೇಪಲ್ಲಿ. ಸೊ ಹೀಗೆ ನೋಡಿ ರೆಡಿ ಆಯಿತು. ಈಗ ಇನ್ನು ಇದಕ್ಕೆ ಹೊರಗಡೆ ತೆಕ್ಕೋಣ. ಈಗ ಇದನ್ನ ರೆಫ್ರೆನ್ಸಿಗೆ ಇಟ್ಕೊಂಡಿದ್ದೀವಿ ನಾವು. ಇವಾಗ ಇದನ್ನ ರೆಫ್ರೆನ್ಸು. ಇವಾಗ ಮತ್ತೆ ಮೂರು ಬೀಡ್ಸ್ ಕನ್ಫ್ಯೂಸ್ ಆಗ್ಬಾರಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು. ನೋಡಿ ಮೂರು ಹಾಕಿದ ತಕ್ಷಣ ಇದ್ನಾಲ್ಕೂನು ಒಂದು ಲೈನಲ್ಲಿ ಬಂತು. ನಾಲ್ಕು ಬೀಡ್ಸ್ ಒಂದು ಲೈನಲ್ಲಿ ಬರೋ ಥರ ನೋಡ್ಕೋಬೇಕು ಬಂತು. ಈಗ ಈ ಬೀಡ್ಸಿನ ಹೀಗಲ್ಲ, ಹೀಗೆ ಹೀಗೆ ಈ ಕಡೆಯಿಂದ ಬರಬೇಕು, ಈ ಜಾಗದಿಂದ. ಯಾಕಂದರೆ ಬೀಡ್ಸಿನ ಸುತ್ತಕೊಂಡು ಬರಬೇಕು ಈ ದಾರ ಸೂಜಿ. ನೋಡಿ ಆಯ್ತು, ಹೀಗೆ ಹೀಗೇನೆ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಾಲ್ಕು ಬೇಕು, ಆಮೇಲೆ ಮೂರು ಮೂರೇ ಸಾಕು. ಹೀಗೇ ಪೂ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನಾವು ಕಂಪ್ಲೀಟ್ ಪೂರ್ತಿ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನಾನು ಹೇಳ್ತೀನಿ. ಈಗ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಈ ಥರ ಮಾಡಿಕೊಂಡು. ಇದನ್ನು ಮಾಡೋ ಅಷ್ಟೊತ್ತಿಗೆ ಎಷ್ಟುದ್ದ ಬೇಕೋ ಅದಕ್ಕಿಂತ ಹೆಚ್ಚು ತುಂಬಾ ಉದ್ದ ದಾರ ಮತ್ತು ಸೂಜಿನ ಫಸ್ಟಿಗೆ ಪೋಣಿಸಿಟ್ಕೋಬೇಕು. ಯಾಕೆ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಜಾಯಿಂಟ್ ಮಾಡಿ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಇದನ್ನು ನೆನಪಿಟ್ಕೋಬೇಕು. ಇಷ್ಟು ಸದ್ಯಕ್ಕೆ ಸಾಕು ತೋರಿಸ್ಲಿಕ್ಕೆ ಅಂತ ಇಷ್ಟು ಮಾಡಿದ್ದೀನಿ. ಲಾಸ್ಟಿಗೆ ಲಾಸ್ಟ್ ಬೀಡ್ಸಿಗೆ ಇನ್ನೊಂದ್ಸಲ ದಾರನ ಹೊಕ್ಕಿಸಿ ಅಲ್ಲೇ ಸೆಕ್ಯೂರ್ ಮಾಡ್ಕೋಬೇಕನ್ನ ಮತ್ತೆ ಮತ್ತೆ ದಾರ ಹಾಕಿ ಅಲ್ಲೇ ಟೈಟ್ ಮಾಡ್ಕೋಬೇಕು. ಹೀಗೆ ಎರಡು ಸಲ ಹಾಕೋಣ. ಹಾಕಿ ಅದು ಅಲ್ಲೇ ಮಾಡಿಕೊಂಡು ಈಗ ದಾರ ತೆಕ್ಕೊಳ್ಳೋಣ. ಈಗ ಇಷ್ಟುದಾಯ್ತಲ್ಲ, ಇವಾಗ ದಾರನ ಕಟ್ ಮಾಡಿ ತೆಕ್ಕೊಳ್ಳೋಣ. ಹೇಳ್ದಂಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೋಬೇಕು, ದಾರ ಇಟ್ಕೋಬೇಕು. ಓಕೆ, ಈಗ ತೋರಿಸ್ತೀನಿ ನಾನು ನಿಮಗೆ ಎರಡು ಥರ ಡಿಸೈನ್ ತೋರಿಸ್ತೀನಿ. ಇದರಲ್ಲಿ ಸ್ಯಾಂಪಲ್ಲಿಗೆ ಫಸ್ಟ್ ಇಟ್ಕೊಂಡಿದ್ವಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಬ್ಯಾಗ್ ಎಲ್ಲ ಹಾಕಿದ್ದಕ್ಕೆ ಥ್ರೆಡ್ಡಿಗೆ. ಈಗ ನೋಡಿ ಹೀಗೆ ಎರಡು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ಒಂದು ಉದ್ದದು ಒಂದು ಚಿಕ್ಕದು. ಇದನ್ನು ಕಂಟಿನ್ಯೂ ಮಾಡಬೇಕು, ಅದಕ್ಕೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟು ತೋರಿಸ್ತೀನಿ ನೋಡಿ ಹೀಗೆ. ಓಕೆ, ಹೀಗೆ ಮಾಡ್ಕೊಳ್ಳಿ, ಒಂದು ಉದ್ದದು ಒಂದು ಚಿಕ್ಕದು. ರೆಫ್ರೆನ್ಸಿಗೆ ತೋರಿಸ್ತಾ ಇರೋದು ನಾನು ನಿಮಗೆ. ಹೀಗೆ ಮಾಡ್ಕೊಳ್ಳಿ, ಇದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಮಾಡಿಕೊಂಡ್ರೆ. ಇದ್ರ ಮೇಲ್ಗಡೆ ಈ ಥರ ಬೀಡ್ಸ್ ಅದನ್ನು ಸ್ಟಿಕ್ ಮಾಡಿದ್ರೆ ರಾಯಲ್ ಲುಕ್ ಕಾಣಿಸುತ್ತೆ ತೋಶಿ ಡಿಸೈನ್ಗೆ ಸ್ಪೆಷಲ್. ಇದು ಸುಮ್ಮನೆ ನಿಮ್ಗೆ ಇಟ್ಟು ತೋರಿಸೋದ್ರಿಂದ ಹಿಂಗೆ ಗೊತ್ತಾಗ್ತಾ ಇದೆ. ನೀವು ಮಾಡಿ ನೋಡಿ ಮತ್ತು ಇದನ್ನು ಸ್ಟಿಕ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡ್ಕೊಳ್ಳಿ, ಇವಾಗ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ನಿಮಗೆ ಇದು
ಇದನ್ನ ಇಷ್ಟು ಜಾ ಈ ಕಡೆ ಈ ಕಡೆ ಬಿಟ್ಬಿಟ್ಟು ಸೆಂಟ್ರಿ ಮಾಡಿದ್ರು ಸಹ ಇದು ತುಂಬಾನೇ ಗೆಟಪ್ ಆಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಒಂದು ಮಾಡಿರುವಂಥ ಡಿಸೈನ್ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ತೂಶಿ ಟೈಪಿಂದು ನೋಡಿ, ಹೀಗೆ ನೋಡಿ ಈ ಡಿಸೈನ್ ತೋರಿಸಿದ್ದೀನಿ. ಹೀಗೆ ನೋಡಿ ನೋಡಿ ಈ ಡಿಸೈನ್ ನಿಮಗೆ ತೋರಿಸಿದ್ದೀನಿ. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಮಾಡ್ಕೊಂಡಿರುವಂತಹ ತೂಶಿಯ ಎರಡು ಎಳೆ ಇದೆಯಲ್ಲ, ಅದನ್ನು ಈ ಕಡೆ ಒಂದು ಈ ಕಡೆ ಒಂದು ಹಾಕಿ ಸ್ಟಿಕ್ ಮಾಡ್ತೀನಿ. ದೊಡ್ಡದಿದೆ ಒಂದು ಚಿಕ್ಕದಿದೆ, ಹೀಗೆ ಮಾಡ್ಕೋಣ. ಇದು ನೋಡಿ ಎಂಥ ಸುಂದರವಾಗಿ ಕಾಣಿಸುತ್ತೆ ಅಂತ. ಹೀಗೆ ಹೀಗೆ ತೂಶಿಯನ್ನು ಬೇರೆ ಬೇರೆ ಕಡೆ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇದನ್ನು ತೋರಿಸಿದ್ದು. ಈ ಥರನೇ ಬೀಡ್ಸ್ ಮತ್ತು ಪರ್ಲ್ ಬೀಡ್ಸ್ ಮತ್ತು ಗೋಲ್ಡ್ ಬೀಡ್ಸ್ ಹಾಕಿನೂ ಸಹ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು. ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಮಾಡೋದು. ಸೊ ಎರಡು ಟೈಪಿನ ಹೇಳ್ಕೊಟ್ಟಿದ್ದೀನಿ ನಾನು ಇವತ್ತು. ಇದನ್ನು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ತೂಶಿ ಡಿಸೈನ್ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಟ್ಟಿದ್ದೀನಿ. ಎರಡು ಎಳೆಯಲ್ಲಿ ಮಾಡಿದಾಗ ಇದನ್ನು ನೀವು ಸರದ ಥರನೂ ಹಾಕೋಬೋದು, ಅಥವಾ ಮಕ್ಕಳಿಗೆ ಇದು ನೋಡಿ ಎರಡು ಎಳೆಯಲ್ಲಿ ಮಾಡಿದಾಗ ನಾನು ಇದನ್ನು ಬಿಟ್ಟಿರೋದು ಯಾಕೆ ಇದನ್ನು ಫಿಲ್ ಮಾಡಬೇಕು ನಾನು ಇವಾಗ ನಿಮಗೆ ತೋರಿಸ್ಲಿಕ್ಕೆ ಹೇಳಿರೋದು. ನಾನು ಈ ಥರ ಎರಡು ಎಳೆಯಲ್ಲಿ ಮಾಡಿಕೊಂಡಾಗ ಮಕ್ಕಳಿಗೆ ಹಿಪ್ಪು ಬೆಳ್ ಥರನೂ ಚೆನ್ನಾಗಿ ಕಾಣಿಸುತ್ತೆ ಇದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಒಂದೆಳೆ ಆದರೆ ಇಲ್ಲಿ ಈ ಥರ ಹಾಕೋಬೋದು, ಎರಡು ಎಳೆ ಆದರೆ ಹೀಗೆ ಮಾಡ್ಬೋದು. ಈ ಥರ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಲಿಕ್ಕೆ ನಿಮಗೆ ಈ ವಿಡಿಯೋ ಮಾಡಿರೋದು ನಾನು. ಇದು ವಿಡಿಯೋ ನಾನು ಮಾಡಿರೋದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಟೈಪಿನ ಡಿಸೈನ್ ಜೊತೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ.